ಹಾಯ್, ನನ್ನೆಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋ ನೋಡ್ತಿರೋ ಫ್ರೆಂಡ್ಸ್ಗೆ ಶುಭೋದಯ ಅಂತ ಈ ಒಂದು ಮಾರ್ನಿಂಗ್ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಅಜ್ಜನ ಜೊತೆ ನಮ್ಮ ಅಜ್ಜನ ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಡಿಕೆ ತೋಟಕ್ಕೆ ಕೆಲಸ ಆಳು ಬಂದಿದ್ರು, ಸೊ ಕೆಲಸ ಮಾಡ್ಸಕ್ಕೆ ನೋಡೋಕೆ ಹೋಗ್ತಾ ಇದ್ದೀವಿ. ಅಡಿಕೆ ತೋಟಕ್ಕೆ ಹೋಗೋ ದಾರಿ ಇದು. ನೋಡ್ಬೋದು, ನಮ್ಮ ಮಲೆನಾಡಿನ ಪ್ರಮುಖ ಬೆಳೆ ಅಂದರೆ ಭತ್ತ ಮತ್ತು ಅಡಿಕೆ. ಸೊ ಇಲ್ಲಿ ಯಾರ ಮನೆಗೆ ಹೋದರೂ ಕೂಡ ಅಡಿಕೆ ತೋಟ ಇದ್ದೇ ಇರುತ್ತೆ ಆಲ್ಮೋಸ್ಟು. ಸೊ ನಾವು ಕೂಡ ನಮ್ಮ ಅಜ್ಜವರ ಅಡಿಕೆ ತೋಟಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನೋಡ್ಬೋದು, ಬಂದ್ವಿ ನಾವು ಅಡಿಕೆ ತೋಟಕ್ಕೆ, ಎಂಟ್ರಿ ಕೊಡ್ತಾ ಇದ್ದೀವಿ. ಒಳಗೆ ಹೋಗಬೇಕು. ನಮ್ಮ ಅಜ್ಜನಿಗೆ ಸ್ವಲ್ಪ ನಡೆಯೋಕ್ಕಾಗಲ್ಲ, ಕೋಲ್ ಹಿಡ್ಕೊಂಡಿದ್ದಾರೆ. ಸೊ ನಾನು ಹೆಲ್ಪ್ ಮಾಡ್ತೀನಿ ಗುಂಡಿ ಗಿಂಡಿ ಎಲ್ಲ ದಾಟಕ್ಕೆ. ಯಾಕಂದರೆ ಅಡಿಕೆಗೆ ನಮ್ಮ ಫಸಲು ಎಷ್ಟು ಮುಖ್ಯನೋ ಅಷ್ಟೇ ಅದ್ರದ್ದು ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಸೊ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದರೆ ಅದ್ರ ಫಸಲು ಕೂಡ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ನೋಡ್ಬೋದು ಎಲ್ಲ ತಿಂಡಿ ತಿಂದು ಕೂತಿದ್ದಾರೆ, ಇವಾಗ ವರ್ಕ್ ಶುರು ಮಾಡ್ತಾರೆ. ನೋಡ್ಬೋದು ಅಡಿಕೆ ತೋಟ ಇದು ಬಂದು ಒಂದು 8 ಇಯರ್ಸ್ ಆಗಿದೆ ನಮ್ಮ ಅಜ್ಜವ್ರದ್ದು. ಮತ್ತು ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಡಿಕೆ ತೋಟಗಳಿದ್ದರೆ. ಮಲೆನಾಡಿನ ಪ್ರತ್ಯೇಕ ಬಿಂದು ಅಂತಲೇ ಹೇಳ್ಬೋದು ಈ ಅಡಿಕೆ ತೋಟಗಳು. ಈ ಅಡಿಕೆ ತೋಟದಲ್ಲಿ ನಾವು ಎಷ್ಟು ಜವಾಬ್ದಾರಿಯಿಂದ ನಾವು ಮ್ಯಾನೇಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಫಸಲು ಬರುತ್ತೆ. ಯಾವುದೇ ಕೀಟಬಾಧೆ ಆಗಿರಲಿ, ರೋಗ ಬಾಧೆ ಆಗಿರಲಿ, ಮತ್ತು ಯಾವುದೇ ನೀರಿನ ಸಮಸ್ಯೆ ಇಲ್ಲಿ ನೋಡ್ತಾ ಇರ್ಬೋದು. ನೀವು ಅಡಿಕೆ ಎಲೆ ಚುಕ್ಕೆ ರೋಗ ಅಂತ ಕರೀತಾರೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಸ್ಟೆಮ್ ಅಂದರೆ ಕೊರಕ ಹುಳುಗಳಿಂದ ಡ್ಯಾಮೇಜ್ ಆಗಿರೋದು, ಮತ್ತು ಅಡಿಕೆ ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಮತ್ತು ಇಂತಹ ಒಂದು ಗೊಣ್ಣೆ ಹುಳ ಅಂತಾರೆ, ಇಂಥವು ನೀವು ಕಾಣಿದಾಗ ಅವು ಏನು ಹಾರ್ ಮಾಡಲ್ಲ ಅಂತ ಅನ್ಕೋಬೋದು. ಇವು ಕೂಡ ನಮ್ಮ ಬೆಳೆಯ ಕುಣಿತದಲ್ಲಿ ಪ್ರಮುಖ ಪಾತ್ರಗಳು ಕೂಡ ವಹಿಸ್ಬೋದು. ಸೊ ಇವಾಗೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ಬೋದು. ಇಲ್ಲಿ ಅಡಿಕೆ ಬೇರು ಹುಳು, ಅಡಿಕೆ ಹಿಡಿಮುಂಡಿಗೆ ರೋಗ, ಅಡಿಕೆ ನಟ್ ಸ್ಪ್ಲಿಟ್ಟಿಂಗ್ ಅಂತಾರೆ, ಅಡಿಕೆ ಕೊಳೆ ರೋಗ, ಅಡಿಕೆ ಸಣ್ಣ ಅಡಿಕೆಗಳು ಬೀಳುವುದು ನೋಡ್ಬೋದು. ಇಲ್ಲಿ ಹಿಡಿಮುಂಡಿಗೆ ರೋಗದಿಂದ ಬಿದ್ದೋಗಿದೆ ಮರ, ಇಂಥ ಮರಗಳನ್ನು ದೂರ ಎಸೆಯಬೇಕು. ಮತ್ತು ಇಲ್ಲಿ ನೋಡ್ಬೋದು ಅಡಿಕೆ ಎಲ್ಲಿ ಹುಳ ಲಾರ್ವಾ ನೋಡ್ಬೋದು, ಲಾರ್ವಾ ಹೇಗೆ ಮರಿಯೆಲ್ಲ ಹಾಕಿದ್ದಾವೆ ಅಂತ. ಇದು ಅಡಿಕೆಯ ಕೊಳೆ ರೋಗ ಅಂತಲೇ ಹೇಳ್ಬೋದು. ಆಮೇಲೆ ಅಡಿಕೆ ಉದುರುವಿಕೆ ನೋಡ್ಬೋದು, ಸಣ್ಣ ಸಣ್ಣ ಅಡಿಕೆ ಉದುರಿರೋದು ನೋಡ್ಬೋದು. ಇಂತಹ ಒಂದು ಕಂಡೀಷನಲ್ಲಿ ಗಾರ್ಡನ್ ಇಟ್ಕೋಬಾರ್ದು. ಸೊ ಅಡಿಕೆ ತೋಟಗಳನ್ನು ಆದಷ್ಟು ಕಳೆ ಇಲ್ಲದೆ ನೋಡ್ಕೋಬೇಕು. ಯಾಕಂದರೆ ಯಾವುದೇ ಕೀಟಗಳು ಅಲ್ಲಿ ಮೊಟ್ಟೆ ಇಡೋಕ್ಕೆ ಜಾಗ ಸಿಗಬಾರ್ದು ಅಂತ. ಮತ್ತು ಇಲ್ಲಿ ಕರೆಕ್ಟಾಗಿ ಆಗಾಗ ಬೋರ್ಡು ಸಿಂಪರಣ ಮಾಡಬೇಕು. ವರ್ಷಕ್ಕೆ 2 ಸಲನಾದರೂ ನೀವು ಬೋರ್ಡನ್ನ ಸಿಂಪರಣೆ ಮಾಡಿ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ನಿಮ್ಮ ಒಂದು ತೋಟದಲ್ಲಿ ಆದಷ್ಟು ಕಳೆಗಳನ್ನು ಕಡಿಮೆ ಮಾಡಿ ಮತ್ತು ಅಡಿಕೆ ತೋಟಗಳನ್ನು ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಯಾವುದೇ ಒಂದು ಹಿಂಗಾರೆ ಒಣಗಿರ್ತಿರ್ಬೋದು, ಹಿಂಗಾರೆ ಕುಳಿತಾ ಇರ್ಬೋದು, ಅಂತಹ ಗಿಡಕ್ಕೆ ನೀವು ಕೂಡ ಬೋರ್ಡೋ ಸಿಂಪರಣ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಸಲಹೆ ನಿಮಗೆ. ಇವಾಗ ನೋಡ್ಬೋದು ಇಲ್ಲಿ ಕೂತ್ಕೊಂಡು ಇರೋ ಮಜಾನೇ ಬೇರೆ. ಆಮೇಲೆ ಹಾಗೆ ವೀಕ್ಷಿಸುತ್ತಾ ಅಕ್ಕಪಕ್ಕ ತೋಟಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ. ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ನಾನು ರೆಕಮೆಂಡ್ ಮಾಡಿದ್ದೀನಿ ಹೀಗೆ ತಲೆ ಹೋಗಿದೆ ಗಿಡ ಮರದ ತಲೆ ಹೋಗಿದೆ ಅಂತ ಹೇಳಿದ್ರು. ಇದು ಹಿಡುಮುಂಡಿಗೆ ಸಿಂಪ್ಟಮ್ಮೆ. ಸೊ ನೀವು ಆದಷ್ಟು ಇಂಥ ಗಿಡಗಳನ್ನು ನೀವು ಕಿತ್ತಿದಾಗ ಅದನ್ನು ಹೊರಗಡೆ ಬಿಸಾಕಿ ಮತ್ತು ಹೊಸ ಸಸಿ ನಡಿ, ಆ ಒಂದು ಮಣ್ಣಿನ ಜಾಗವನ್ನು ಸರಿಯಾಗಿ ಔಷಧಿ ಸಿಂಪಡಿಸಿ ಅಂತ. ಮತ್ತು ಕೀಟಬಾಧೆಗಳು ಕೂಡ ತುಂಬ ಆಗಿದ್ದಾವೆ. ಇಲ್ಲಿ ನಮ್ಮ ಅಜ್ಜವರ ತೋಟದಲ್ಲಿ ಸ್ವಲ್ಪ ಕಡಿಮೆ ಹೇಳ್ಬೋದು ಏನಂದರೆ
ಆದ್ರೆ ಅಕ್ಕಪಕ್ಕ ತೋಟಗಳಲ್ಲಿ ಭಾರಿ ಇಂತಹ ತೊಂದರೆಗಳಿದಾವೆ. ಸೊ ಆದಷ್ಟು ಬೇಗ ಪರಿಹಾರ ಕಂಡ್ಕೊಳ್ಳಿ ಅಂತ ಹೇಳ್ತೀನಿ. ಹೀಗೆ ಮುಂದೆ ಒಳ್ಳೊಳ್ಳೆ ವ್ಲಾಗು, ಒಳ್ಳೊಳ್ಳೆ ಉದ್ದೇಶಗಳು, ಒಳ್ಳೊಳ್ಳೆ ಇನ್ಫಾರ್ಮೇಶನ್ ತಿಳಿಸ್ತಾ ಇರ್ತೀನಿ ನಮ್ಮ ಜೆ ಕೆ ಕ್ರಿಯೇಷನ್ ಶಿವಮೊಗ್ಗ ಮತ್ತೆ ರಿತಿಕ್ ಕಾವ್ಯ ಅನ್ನೋ ಯೂಟ್ಯೂಬ್ ಚಾನೆಲ್ಗೆ. ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ಲರಿಗೂ.